ಅಣ್ಣ ಇದು ನಮ್ಮ ವೃಕ್ಷರಕ್ಷ ತಂಡದಲ್ಲಿ ಇವಾಗ ನಮಗೆ ಸಮಯ ಇರಲ್ಲ ಕೆಲವು ಟೈಮಲ್ಲಿ ಸೊ ಅದು ನಾವು ಹೇಗೆ ವೃಕ್ಷರಕ್ಷ ಮಾಡಬೇಕು ಅಂತ ಹೇಳ್ತೀರಣ್ಣ ನೀವು ಹೌದು ಹೌದು ಈ ವೃಕ್ಷರಕ್ಷ ಮಾಡಬೇಕು ಅನ್ಸುತ್ತೆ ಪಾಪ ಕೆಲವರಿಗೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋದ್ರೆ ಆಫೀಸ್ ಅಲ್ಲಿ ಓವರ್ ಟೈಮ್ ಯೂಸ್ ಮಾಡ್ತಾರೆ ಮತ್ತೆ ಬರ್ತಾರೆ ಪಾಪ ಅಂತವರೆಲ್ಲ ವೃಕ್ಷರಕ್ಷೆ ಮಾಡಬಹುದು ಹೇಗೆ ಅಂದ್ರೆ ಸಮಾಜದಲ್ಲಿ ನಮ್ಮ ಭೂಮಿಯಲ್ಲಿ ಲಕ್ಷಾಂತರ ವರ್ಷಗಳಿಂದ ಫ್ಲೋರಾ ಫೌನಾ ಹುಟ್ಟಿದಾಗಲಿಂದ ವೃಕ್ಷ ರಕ್ಷಣೆಗೆ ಅಂತಾನೆ ದೇವರು ಕ್ರಿಮಿಕೀಟಗಳನ್ನ ಸೃಷ್ಟಿ ಮಾಡಿದ್ರು ಆ ಕ್ರಿಮಿಕೀಟಗಳು ಇರುವೆಗಳಿಂದನೇ ಹಿಡಿದು ಪಡೆಯೋಣ ಯಾಕಂದ್ರೆ ಹೈಡ್ರಾ ಅಮೀಬಾ ಇವೆಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಇರುವೆಗಳಿಂದ ಆರಂಭಗೊಂಡು ಗೆದ್ದಲು ಸರ್ಪಗಳು ಇವೆಲ್ಲವೂ ವೃಕ್ಷ ರಕ್ಷೆ ಮಾಡ್ತಾ ಇದೆ ಈ ಒಂದು ನಾಯಿ ಸರ್ಪಗಳು ನೀವು ಹೋದ್ಸಲ ಹೇಳಿದ್ರಿ ಒಂದು ವಿಡಿಯೋದಲ್ಲಿ ಸರ್ಪಗಳು ಕೂಡ ಯಾವಾಗ ನೋಡಿ ಎಷ್ಟೋ ಕೆಲವು ವೃಕ್ಷಗಳ ಬೀಜಗಳಿಗೆ ಮುಳ್ಳು ಮುಳ್ಳು ಇರುತ್ತೆ ಆದ್ರೆ ಮುಳ್ಳು ಚುಚ್ಕೊಳ್ಳೋದಿಲ್ಲ ಅವೆಲ್ಲ ಈ ನಾಯಿ ನರಿಗಳ ಹುಲಿ ಸಿಂಹಗಳ ಪ್ರಾಣಿಗಳ ಮೈ ಮೇಲೆ ಕಚ್ಕೊಂಡ್ಬಿಟ್ಟು ಅದೆಲ್ಲೋ ಒದ್ರಕೊಂಡ್ಬಿಡುತ್ತೆ ಅವಾಗ ಅಲ್ಲೋಗಿ ಮರಗಳಾಗುತ್ತೆ ಆದ್ರೆ ಈಗ ನಾವು ಮಾತಾಡ್ಬೇಕಾದ್ರು ಮೂಲ ವೃಕ್ಷ ರಕ್ಷಕರು ಆದ ಇರುವೆಗಳು ಆದ್ರಿಂದ ನಾವು ವೃಕ್ಷ ರಕ್ಷಕ್ಕೆ ಸಮಯ ಇಲ್ಲದೆ ಇರೋರು ಅವರ ಶ್ರಮದಿಂದ ಸಂಪಾದಿಸಿದಂತಹ ವಿಚಾರಗಳಿಂದ ನಾವು ವೃಕ್ಷ ರಕ್ಷೆ ಮಾಡಬಹುದು ಹೇಗೆ ಅಂದ್ರೆ ಬೆಳಗ್ಗೆ ಎಲ್ಲರೂ ವಾಕಿಂಗ್ ಹೋಗ್ತಾರೆ ಅಥವಾ ಆಫೀಸ್ಗೆ ಹೋಗುವಾಗ ಜೋಬಲ್ಲಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತೆ ಯಾವ್ದಾದ್ರು ಬೇಳೆಗಳ ಹಿಟ್ಟು ಅಥವಾ ಸಕ್ಕರೆ ಬಿಟ್ಟು ಬೆಲ್ಲದ ಹಿಟ್ಟು ಬೆಲ್ಲದ ಪೌಡರು ಎಲ್ಲ ಮಾಡಿ ಒಂದು ಪಟ್ಟಣದಲ್ಲಿ ಇಟ್ಕೊಂಡ್ಬಿಟ್ರೆ ಯಾಕಂದ್ರೆ ಸಕ್ಕರೆ ನಾವು ತಿಂದೇ ಹಾಳಾಗ್ತಾ ಇದೀವಿ ಇರುವೆಗಳು ತಿಂದ್ರೆ ಸತ್ತೇ ಹೋಗುತ್ತೆ ಇರುವೆಗಳು ಅಷ್ಟೊಂದು ಪಾಯ್ಸನಸ್ ಸಕ್ಕರೆ ಸಕ್ಕರೆಯಿಂದಾನೆ ಈ ಕಾಲದಲ್ಲಿ ಎಲ್ಲರಿಗೂ ಬಿ ಪಿ ಶುಗರ್ ಬರ್ತಾ ಇರೋದು ಅದು ಕೆಮಿಕಲ್ ಮಿಕ್ಸ್ಡ್ ಆಗಿದೆ ಸಕ್ಕರೆ ಪ್ರೊಸೆಸಿಂಗ್ ಆಗಿದೆ ಅದಕ್ಕೆ ಬೆಲ್ಲ ಹಿಟ್ಟು ಈ ಎಲ್ಲ ಹಿಟ್ಟು ದಿನಕ್ಕೆ ಒಂದೊಂದು ಪ್ರಕಾರ ಈ ಕೆಲವು ಹಿಟ್ಟುಗಳನ್ನ ನಾವು ಜೋಬಲ್ಲಿ ಇಟ್ಕೊಂಡು ಅಥವಾ ಮನೆಯಲ್ಲಿರೋ ಅವರ ಪತ್ನಿಯರು ಅವರಿಗೆ ಜೋಬಲ್ಲಿಟ್ಟು ಅದನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಎಲ್ಲೆಲ್ಲಿ ಇರುವೆ ಗೂಡು ಕಾಣುತ್ತೋ ಅದ್ರ ಸುತ್ತಲೂ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ರೆ ಸಾಕು ಇರುವೆಗಳು ಆಹಾರ ತೆಗೆದುಕೊಳ್ಳೋ ಸಮಯನ ವೃಕ್ಷ ರಕ್ಷೆಗೆ ಯೂಸ್ ಮಾಡ್ಬಿಡುತ್ತೆ ಯಾಕಂದ್ರೆ ಆಹಾರ ಹುಡುಕೋದು ವೃಕ್ಷ ರಕ್ಷಣೆ ಮಾಡೋದು ಎರಡು ಮಾಡ್ತಾ ಇರುತ್ತೆ ಇರುವೆಗಳು ನಾವ್ ಯಾವಾಗ ಆಹಾರ ಕೊಡ್ತೀವೋ ಆಹಾರ ಅದಕ್ಕೆ ಸಿಕ್ಕ ತಕ್ಷಣ ಅದು ನೆಕ್ಸ್ಟ್ ಕಾನ್ಸೆಪ್ಟೇ ಅದು ಭೂಮಿನ ಅಗಿಯೋಕ್ ಶುರು ಮಾಡುತ್ತೆ ಅದು ವೃಕ್ಷ ರಕ್ಷಣೆಗೆ ಇಳಿದ್ಬಿಡುತ್ತೆ ಹಾಗಾಗಿ ನಾವು ಯಾವಾಗ ನಮ್ಮ ಸುತ್ತಮುತ್ತಲ ಕ್ರಿಮಿಕೀಟಗಳು ಹೆಚ್ಚಾಗತ್ತೋ ಇಕೋಸಿಸ್ಟಮ್ ಬೆಳೆಯುತ್ತೆ ಇಕೋಸಿಸ್ಟಮ್ ಬೆಳೆದ ತಕ್ಷಣ ವೃಕ್ಷಗಳ ರೂಟ್ಗಳೆಲ್ಲ ಚೆನ್ನಾಗುತ್ತೆ ಇನ್ನು ನಮ್ಮ ಮೇನ್ ವೃಕ್ಷ ರಕ್ಷಕರು ಇದ್ದಾರೆ ಅವರು ವಾರಕ್ಕೊಂದು ಗಂಟೆ ಕೊಟ್ಟು ಆದಷ್ಟು ಕಾಂಕ್ರೀಟ್ ನ ತೆಗೆದು ಬಿಡ್ತಾರೆ ಇದರ ವೃಕ್ಷದ ರೂಟ್ ಸುತ್ತಲೂ ಇರೋದು ಮಳೆ ನೀರು ಅದಕ್ಕೆ ಹೋಗೋಂಗ್ ಮಾಡ್ತಾರೆ ಮತ್ತೆ ಅದ್ರ ಮೇಲೆ ಹೊಡೆದಿರೋ ಬೋರ್ಡ್ಗಳು ಮಳೆಗಳು ಸ್ಟ್ಯಾಪ್ಲರ್ಸ್ ತೆಗೆಯೋ ಕೆಲಸ ಮಾಡ್ತಾ ಇದಾರೆ ನೀವು ಸಮಯ ಇಲ್ಲದೆ ಇರೋರು ಇಷ್ಟು ಮಾತ್ರ ಮಾಡಿದ್ರೆ ಸಾಕು ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಕರ್ನಾಟಕ ವರ್ಲ್ಡ್ ಅಲ್ಲಿ ಭೂತಾನ್ ಹೆಂಗಾಗಿದೆಯೋ ಭಾರತದ ಭೂತಾನ್ ಅಂತ ಅನ್ನಿಸ್ಕೊಳ್ಳುತ್ತೆ ಅಷ್ಟು ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಕರ್ನಾಟಕಕ್ಕೆ ಹೋದ್ರೆ ಕೊಡಗು ಹೋದಂಗೆ ಸ್ವಿಟ್ಜರ್ಲ್ಯಾಂಡ್ ಹೋಗೋದು ಬಿಟ್ಬಿಡ್ತಾರೆ ಜನ ಕೊಡಗು ಕರ್ನಾಟಕ ಹೇ ಕರ್ನಾಟಕ ಈಸ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತ ಅನ್ನೋಕ್ ಶುರು ಮಾಡ್ತಾರೆ ಹಾಗಾಗಿ ಇದು ನಿಮ್ಮಲ್ಲಿ ವಿನಂತಿ ದಯವಿಟ್ಟು ನೀವು ದುಡಿದ ಹಣದಲ್ಲಿ ಕಷ್ಟಪಟ್ಟು ದುಡಿದ ಹಣದಲ್ಲಿ ಈ ಹಿಟ್ಟುಗಳನ್ನು ಆದಷ್ಟು ಸ್ವಲ್ಪ ಸ್ವಲ್ಪ ಇರುವೆ ಗೂಡುಗಳಿಗೆ ಹಾಕಿ ಮತ್ತೆ ನೋಡಿ ಆ ಏರಿಯಾದಲ್ಲಿ ವೃಕ್ಷಗಳು ಹೆಂಗ್ ಇಂಪ್ರೂವ್ ಆಗುತ್ತೆ ಹೀಗೆ ಇರುವೆಗಳಿಗೆ ಆಹಾರ ಹಾಕಿ ವೃಕ್ಷ ರಕ್ಷಣೆ ಮಾಡೋದನ್ನ ವೇದಿಕ್ ಪೀರಿಯಡ್ ಇಂದಾನೆ ಹೇಳ್ಕೊಂಡ್ ಬಂದಿದ್ದಾರೆ ನೀವು ಪೌರಾಣಿಕವಾಗಿ 10 ಲಕ್ಷ ವರ್ಷಗಳಿಂದ ಕೂಡ ಇದು ಗೊತ್ತಾಗುತ್ತೆ ನಮ್ಗೆ ಯಾಕಂದ್ರೆ ಶಿವಪುರಾಣದಲ್ಲಿ ಬರುತ್ತೆ ಅದಕ್ಕೆ ನೋಡಿ ನೀವು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗ್ತೀರಿ ಅಲ್ಲಿ ಆಶ್ಲೇಷ ಬಲಿ ಅಂತ ಮಾಡ್ತಾರೆ ಏನದು ಆಶ್ಲೇಷ ಬಲಿ ಆಶ್ಲೇಷ ಬಲಿ ಅಂದ್ರೆ ಈ ರೀತಿ ಕ್ರಿಮಿಕೀಟಗಳ ನಾವು ವಂಚನೆ ಮಾಡಿದ್ರಕ್ಕೆ ಪ್ರತಿಫಲವಾಗಿ ಆ ಪೂಜೆ ಇರೋದು ಅದು ಪ್ರಾಯಶ್ಚಿತ್ತ ಪೂಜೆ ಅದು ನಾವು ಯಾವಾಗ ಈ ರೀತಿ ಇರುವೆಗಳಿಗೆ ಕ್ರಿಮಿಕೀಟಗಳಿಗೆ ಆಹಾರ ಕೊಡ್ತೀವೋ ಅದು ಆಶ್ಲೇಷ ಬಲಿಯಾಗಿ ಮಕ್ಕಳಿಲ್ಲದವರಿಗೆ ಮಕ್ಕಳಾಗೋದು ಹಣ ಇಲ್ಲದವರಿಗೆ ಹಣ ಬರೋದು ಸಾಲದಲ್ಲಿರೋರು ಋಣವಿಮುಕ್ತ ಆಗೋದು ಇದನ್ನ ಪೌರಾಣಿಕವಾಗಿ ಕೂಡ ಹೇಳ್ತಾರೆ ಇದೆಂತಹ ಶ್ರೇಷ್ಠ ಅಲ್ವಾ ಈ ರೀತಿ ಮಾಡೋದ್ರಿಂದ ನಮಗೆ ಒಳಿತು ಆಗುತ್ತೆ ಶಾಸ್ತ್ರೋಕ್ತವಾಗಿ ನಂಬುವವರಿಗೆ ಇಲ್ಲ ಅಂದ್ರೆ ಪ್ರಾಕೃತಿಕವಾಗಿ ಒಳಿತಾಗತ್ತೆ ಆಶ್ಲೇಷ ಬಲಿ ಮಾಡಿದಂಗಾಗತ್ತೆ ಧನ್ಯವಾದ ಅಹೋರಾತ್ರ ತುಂಬಾ ಅದ್ಭುತವಾದಂತಹ ಮಾಹಿತಿ ಧನ್ಯವಾದಗಳು